ರಕ್ತಸಿಕ್ತ ಮಾಟಗಾತಿ. ಭವನ್ಕೇರಾ ಗ್ರಾಮಕ್ಕೆ ಬರೋದಕ್ಕೆ ಅಲ್ಲಿನ ನಿವಾಸಿಗಳು ಒಂದು ಕಾಡಿನ ಮೂಲಕ ಬರಬೇಕಾಗಿತ್ತು. ಆ ಗ್ರಾಮನ ವರ್ಷಗಳಿಂದ ರಾಮ್ತಲಿಯಾ ಅಂತ ಜನರು ಕರೀತಾ ಇದ್ರು. ಆ ಗ್ರಾಮದ ಜನರು ಸುರಕ್ಷಿತವಾಗಿ ಆ ಕಾಡಿನಲ್ಲಿ ಬರ್ತಾ ಇದ್ರು. ಯಾವುದೇ ಕಾಡು ಪ್ರಾಣಿಯ ಕಾಟ ಅವ್ರಿಗೆ ಇರಲೇ ಇಲ್ಲ. ಆದ್ರೆ ರಾತ್ರಿ ಹೊತ್ತು ಆ ಕಾಡಿನಲ್ಲಿ ಹೋಗೋದಕ್ಕೆ ಜನ ಹೆದರ್ತಾ ಇದ್ರು. ಕೆಲವ್ರು ಹೇಳ್ತಾ ಇದ್ರು ಆ ಕಾಡ್ಗೆ ಒಂದು ಮಾಟಗಾತಿ ಬಂದಿದ್ದಾಳೆ ಅಂತ. ಆ ಕಾಡ್ನಲ್ಲಿ ಹೋಗೋರ್ನ ಬಿಡ್ತಾ ಇರ್ಲಿಲ್ಲ, ರಕ್ತ ಕುಡಿತಿದ್ಲು ಅಂತ. ಅವತ್ತಿಂದ ಆ ಗ್ರಾಮದವರು ಮತ್ತೆ ಸುತ್ತಮುತ್ತ ಹಳ್ಳಿಯವರು ಒಂದ್ ನಿಯಮ ಮಾಡ್ಕೊಂಡ್ರು, ಸೂರ್ಯ ಮುಳುಗದ ಮೇಲೆ ಆ ಕಾಡ್ನಲ್ಲಿ ಯಾರು ಹೋಗೋದ್ ಬೇಡ ಅಂತ. ಈ ನಿಯಮದಿಂದ ಗ್ರಾಮದಲ್ಲಿ ಯಾವುದೇ ಕೆಟ್ಟ ಘಟನೆ ನಡೆಯೋದು ನಿಂತೋಯ್ತು. ಆದ್ರೂ ಕೆಲವು ಸಾರಿ ಕೆಲವು ಗ್ರಾಮಸ್ಥರು ಅವರ ಅವಶ್ಯಕತೆಗಳ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೋಸ್ಕರ ಪಟ್ಟಣಕ್ಕೆ ಹೋಗ್ತಾ ಇದ್ರು. ಬರುವಾಗ ಕತ್ಲಾಗಿದ್ರೆ ಆಗ ತುಂಬಾ ದಿನಗಳಾದ್ಮೇಲೆ ಒಂದು ಒಳ್ಳೆ ಬೇಟೆ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಬಿಸಿ ಮತ್ತು ತಾಜಾ ರಕ್ತ ಕುಡಿಯಕ್ ಸಿಗತ್ತೆ ನನಗೆ. ಅಯ್ಯೋ ಏನು ಇಲ್ಲ ಕಣೋ ಜುಮ್ರು, ನೀನ್ ಸುಮ್ ಸುಮ್ನೆ ಹೆದರ್ಕೋತಾ ಇದೀಯಾ. ಇಲ್ಲ ಇಲ್ಲ, ಸರಿಯಾಗಿ ಹೇಳ್ತಿದ್ಯಾ ನೀನು. ಈಗ ಈ ಪ್ರಪಂಚದಲ್ಲಿ ನೀನು ಇಲ್ಲ ಇಲ್ಲ ಇಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಮಾಟಗಾತಿ, ನನ್ನನ್ನ ಕ್ಷಮಿಸ್ಬಿಡಿ. ಮಾಟಗಾರ ಮಾವ, ಕ್ಷಮಿಸೋದಲ್ಲ, ತಿಂದ್ ಹಾಕ್ಬೇಕು. ಈ ಹಳ್ಳಿಲಿ ಒಬ್ಬ ಬುದ್ಧಿವಂತ ಮನುಷ್ಯ ವಾಸಿಸ್ತಿದ್ದ, ಭೋಲುರಾಮ್ ಅಂತ. ಅವನ್ ಹೆಸರಿಗೆ ತಕ್ಕಂತೆ ಅವನು ಮುಗ್ಧನಾಗಿದ್ದ. ಅವನ್ ಎಷ್ಟು ಮುಗ್ಧನಾಗಿದ್ದ ಅಂದ್ರೆ ಯಾರು ಅವನನ್ನ ಬೀಳಿಸ್ಬಿಟ್ರು ಏನು ಮಾಡ್ತಿರ್ಲಿಲ್ಲ. ಅವನ್ ಮದುವೆ ಆದ್ಮೇಲೆ ಅವನ್ ಹೆಂಡತಿ ಕೂಡ ಅವನನ್ನ ಗೋಳೆಕೊಂತಿದ್ಲು. ಅವನ್ ಕೆಲಸದಿಂದ ಬಂದು ಹೆಂಡತಿನ ಊಟ ಕೇಳಿದ್ರೆ ಅವನ್ ಹೆಂಡತಿ ಶುರು ಮಾಡ್ತಾ ಇದ್ಲು ನೋಡಿ. ಚಂದ ಹೋಗು ಊಟ ತಗೊಂಡ್ ಬಾ. ಊಟ ಹಾಕು, ಎಲ್ಲಿಂದ ತಂದ್ ಹಾಕ್ಲಿ? ಸಂಪಾದನೆ ಮಾಡಿ ಮನೇಲಿ ಕಣಜ ತುಂಬಿಸಿದ್ರೇನು ನೀವು? ಅಯ್ಯೋ, ಹೊಲದಲ್ಲಿ ಪೈರನ್ನ ಕಟಾವ್ ಮಾಡಿದ್ನಲ್ಲ, ತಾನೇನೋ ತಂದಿದ್ದೆ. ಯಾವಾಗ ಕಟಾವ್ ಮಾಡಿದ್ರಿ, ಯಾವಾಗ ತಂದಿದ್ರಿ? ಖಾಲಿ ಆಗೋಯ್ತು. ಅಯ್ಯೋ, ಆದ್ರೆ ಈಗ ನಾನು ಏನ್ ತಿನ್ಲಿ? ಇಷ್ಟು ಕಷ್ಟಪಟ್ಟು ದುಡಿತೀನಿ. ಏನ್ ಬಿಟ್ಟಿಯಾಗಿ ದುಡಿತೀರಾ? ಹಾ, ಕಷ್ಟಪಟ್ಟು ದುಡಿದ್ರೆ ನಿಮ್ ಪರಿಶ್ರಮಕ್ ಪ್ರತಿಫಲ ಎಲ್ ಕಾಣಿಸ್ತಾ ಇದೆ ಈಗ? ಈಗ ಸುಮ್ನೆ ಇರು. ನನ್ನ ಸುಮ್ನಿರಕ್ ಹೇಳ್ತೀರಾ? ನಾನೇನ್ ಹೇಳ್ತಾ ಇದ್ದೀನಿ? ಈ ರೀತಿ ಮಾತ್ ಮಾತುಗೂ ದಬಾಯಿಸ್ಬಿಟ್ಟು ಅವನನ್ನ ಬಾಯಿ ಮುಚ್ಚಿಸ್ಬಿಡ್ತಿದ್ಲು. ಈ ಜೀವನದಲ್ಲೇ ಬೋಲುರಾಮ್ ತುಂಬಾ ಬೇಸರ ಪಟ್ಟಿದ್ದ. ಅವನ್ ದಿನ ಬೆಳಗಾದ್ರೆ ಯೋಚಿಸ್ತಿದ್ದ ಈ ಜೀವನದಿಂದ ಅವನಿಗೆ ಯಾವತ್ ಮುಕ್ತಿ ಸಿಗುತ್ತೆ ಅಂತ. ಹೀಗೆ ಒಂದಿನ ಅವನ್ ಹೊರಗಡೆಯಿಂದ ಮನೆಗ್ ಬಂದಾಗ ಮನೆ ಒಳಗ್ ಕಾಲಿಟ್ಟ ತಕ್ಷಣ ಅವನ್ ಹೆಂಡತಿ ಜೋರಾಗಿ ಮಾತಾಡೋದಕ್ ಶುರು ಮಾಡಿದ್ಲು. ಇಷ್ಟ ಹೊತ್ತು ಎಲ್ ಹೋಗಿದ್ರೆ? ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮೂರಿಂದ ಅಣ್ಣ ಅತ್ತಿಗೆ ಬಂದಿದ್ರು, ನೀನ್ ಬೇಕು ಅಂತಾನೆ ಬರ್ಲಿಲ್ಲ ಅಲ್ವಾ? ಎಲ್ಲವ್ರ ಸೇವೆ ಮಾಡ್ಬೇಕು ಅಂತ. ಆತರ ಎಲ್ಲ ಏನು ಇಲ್ಲ ಚಂದ, ಅದು ಹೊಲಕ್ಕೆ ನೀರ್ ಬಿಟ್ಟಿದ್ದೆ. ನಾನಿರ್ಲಿಲ್ಲ ಅಂದಿದ್ರೆ ಬದನ ಒಡ್ದು ಹಾಕಿ ಬೇರೆ ಯಾರಾದ್ರೂ ನೀರ್ ಬಿಟ್ಕೊಂಡ್ ಬಿಟ್ಟಿದ್ರೆ? ಆಗ ನಿನಗೆ ತೋಟಕ್ ನೀರ್ ಹಾಕೋ ಚಿಂತೆ ಆಗಿದೆ, ಮನೆಗ್ ಬಂದವ್ರಿಗೆ ನೀರು ಕಾಫಿ ಕೊಡೋ ಚಿಂತೆ ಇಲ್ವಾ ನಿನಗೆ? ಪಾಪ ಅವ್ರು ನಿನ್ನ ಭೇಟಿ ಮಾಡ್ದೇನೆ ಹೊರಟು ಹೋದ್ರು. ಹೋಗಿ, ಅವ್ರು ಇಲ್ಲೇ ಎಲ್ಲ ಹೋಗ್ತಿರ್ಬೇಕು, ಹೋಗಿ ಭೇಟಿ ಮಾಡಿ. ಈಗ ಈಗ ಸಂಜೆ ಆಗ್ಬಿಟ್ಟಿದೆ, ಇಷ್ಟೊತ್ತಿಗಾಗ್ಲೇ ಬಸ್ ಹೋಗ್ಬಿಟ್ಟಿರ್ಬಹುದು. ಇಲ್ಲ ಇಲ್ಲ, ಹೋಗಿರಲ್ಲ, ಹೋಗಿ ಈಗಿಂದ ಈಗ್ಲೇ ಹೋಗಿ. ಇಲ್ಲ ಅಂದ್ರೆ ಮುಂದಿನ ಎರಡು ದಿನ ನಿಮ್ಗೆ ಊಟ ತಿಂಡಿ ಯಾವ್ದು ಸಿಗಲ್ಲ. ಅಯ್ಯೋ, ಒಂದ್ ಸ್ವಲ್ಪ ನನ್ ಮಾತ್ ಕೇಳು. ಏನ್ ಕೇಳೋದು? ನಮ್ಮ ಅಣ್ಣ ಕೊಟ್ಟ ದುಡ್ಡಿನಿಂದಾನೆ ನಮ್ ಮನೇಲಿ ಎಷ್ಟೋ ಸತಿ ಮನೆ ಖರ್ಚು ನಡೆದಿದೆ. ಸರಿಯಾಗಿ ಸಂಪಾದನೆ ಮಾಡಿದ್ರೆ ನಾನ್ ಯಾಕೆ ಈಗ ಹೇಳ್ತಿದ್ದೆ? ಹೋಗಿ, ಮೊದ್ಲು ಹೋಗಿ ಅಣ್ಣ ಅತ್ತಿಗೆನ ಭೇಟಿ ಮಾಡಿ. ಸರಿ ಸರಿ, ಹೋಗ್ತೀನಿ. ಬೋಲುರಾಮ್ ಅವನ ಹೆಂಡತಿ ದಬ್ಬಾಳಿಕೆಯಿಂದ ಬೇಸರಗೊಂಡಿದ್ದ. ಯೋಚನೆ ಮಾಡ್ದ, ಮನೇಲೇ ಇದ್ಕೊಂಡು ಮಹಾಭಾರತ ನೋಡೋದಕ್ಕಿಂತ ತನ್ನ ಹೆಂಡತಿ ಅಣ್ಣಾತ್ಗೆ ನೋಡೋದೇ ಒಳ್ಳೇದು ಅಂತ. ಮನೆ ಬಿಟ್ಟ ತಕ್ಷಣ ಅವನಿಗೆ ನೆನಪಿಗೆ ಬಂತು ಅವನು ಮನೆಯಿಂದ ದುಡ್ಡನ್ ತರೋದನ್ನ ಮರ್ತೇ ಬಿಟ್ಟಿದ್ದ. ಬಸ್ ತನಕ ಹೇಗ್ ಹೋಗೋದು? ಹಾಗೆ ಯೋಚನೆ ಮಾಡ್ಕೊಂಡು ಮತ್ತೆ ವಾಪಸ್ಸು ಮನೆ ಕಡೆಗೆ ಬರ್ತಾನೆ. ನೋಡ್ತಾನೆ, ಪಕ್ಕದ ಮನೆಯೊಳತ್ರ ಅವನ ಹೆಂಡತಿ ಹೇಳ್ತಿರ್ತಾಳೆ. ಏನ್ ಹೇಳಿ ಕಮ್ಮು, ನಾನಂತೂ ಈ ಬೋಲುರಾಮನ್ ನಡತೆಯಿಂದ ಸಾಕಾಗಿ ಹೋಗಿದ್ದೀನಿ. ಯಾಕೆ, ಈಗೇನಾಯ್ತು?
ಇವ್ರಿಗೆ ಸಂಪಾದನೆ ಅಂತೂ ಇಲ್ವೇ ಇಲ್ಲ. ಅದಕ್ಕೆ ನಮ್ ಸಂಬಂಧಿಕರ ಹತ್ರ ಸಹಾಯ ಕೇಳ್ತೀನಿ. ಇವ್ರ ದುಡಿಮೆ ಸರಿಯಾಗಿದ್ದಿದ್ರೆ ಇರೋದಕ್ಕೆ ಬಂಗ್ಲೆ ಅಂತ ಮನೆ ಇರ್ತಾ ಇತ್ತು. ನಾವು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಆರಾಮಾಗಿ ಸುಖ ಜೀವನ ಮಾಡ್ತಿದ್ವಿ. ನಾನು ಬೇಕು ಬೇಕು ಅಂತಾನೆ ನಮ್ಮಣ್ಣ ಅತ್ತಿಗೆನ ಭೇಟಿ ಮಾಡ್ಕೊಂಡ್ ಬಾ ಅಂತ ಭೋಲುರಾಮನ್ನ ಕಳ್ಸಿದೀನಿ. ನೋಡ್ತಿರು, ಅವನು ವಾಪಸ್ ಆಗ್ಬೇಕಾದ್ರೆ ರಾತ್ರಿ ಆದಾಗ ನಾನು ಮಾಟಗಾತಿಯಾಗಿ ಹೋಗಿ ಅವರನ್ನ ಹೇಗ್ ಹೆದರಿಸ್ತೀನಿ ಅಂದ್ರೆ ಮತ್ಯಾವತ್ತು ನನ್ಗೆ ಅವನು ಎದುರಾಡ್ಬಾರ್ದು ಆ ರೀತಿ. ಚಂದ, ಇಲ್ಲಿವರೆಗೂ ನಿನ್ನ ಎಲ್ಲ ಮಾತುಗಳನ್ನ ಕೇಳ್ತಾ ಇದ್ದೆ, ನಿನ್ ಮೇಲೆ ಒಂದ್ಸತಿನೂ ಕೈ ಎತ್ತಿಲ್ಲ. ಆದ್ರೆ ಇವತ್ತಂತೂ ಜಾಸ್ತಿ ಮಾಡ್ಬಿಟ್ಟಿದ್ಯಾ. ಇನ್ನೇನಾದ್ರೂ ನೀನು ಮಾಟಗಾತಿಯಾಗಿ ನನ್ನ ಮುಂದೆ ಬಂದ್ರೆ ಚೆನ್ನಾಗಿಡ್ಕೊಂಡು ಹೊಡಿತೀನಿ ನಾನು. ಆಗ ನೀನು ನಿಮ್ಮಣ್ಣ, ನಿಮ್ಮ ಅತ್ತಿಗೆ ಅಥವಾ ನಿಮ್ ಚಿಕ್ಕಪ್ಪ ನಿಮ್ ಚಿಕ್ಕಮ್ಮನಿಗೆ ಏನಾದ್ರೂ ದೂರ ಹೇಳಿದ್ರೆ ಆಗ ನಾನು ಹೇಳ್ತೀನಿ ನಾನು ನಿನ್ನ ಮಾಟಗಾತಿ ಅಂತ ಹೊಡೆದೆ ಅಂತ. ಬಾ, ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ. ಮತ್ತೆ ಬೋಲುರಾಮ್ ಅಲ್ಲಿಂದ ಹೊರಟು ಬಿಡ್ತಾನೆ ಮತ್ತು ಅವರ ಅಣ್ಣ ಅತ್ತಿಗೆಯವರನ್ನ ಭೇಟಿಯಾಗಿ ಅವರಿಗೆ ಮಸ್ಕ ಹಚ್ತಾನೆ. ಏಕೆ ಅಂದ್ರೆ ಅವ್ರಿಗವನು ಹೇಳಬಹುದಲ್ವಾ, ನಿಮ್ಮನ್ನ ಭೇಟಿಯಾಗ್ಬಿಟ್ಟು ಅವತ್ತು ನಾನು ವಾಪಸ್ ಹೋಗ್ತಾ ಇದ್ದೆ, ನನಗೇನ್ ಗೊತ್ತು ಅವಳು ಮಾಟಗಾತಿಯಾಗಿ ನನ್ನನ್ನ ಹೆದರ್ಸೋಕ್ ಬಂದಿದ್ದಾಳೆ ಅಂತ. ನಾನು ನಿಜವಾದ ಮಾಟಗಾತಿ ಅನ್ಕೊಂಡು ಅವಳಿಗೆ ಹೊಡೆದು ಬಿಟ್ಟೆ ನನ್ನ ಮುಷ್ಟಿಯಿಂದ. ಮತ್ತವನು ರಾಮ್ ತಲೆಯ ಕಾಡಿಗೆ ತಲುಪ್ತಿದ್ದ ಹಾಗೆ ಅವನಿಗೆ ಜೋರಾಗಿ ನಗ್ತಾ ಇರುವಂತಹ ಸದ್ದು ಕೇಳಿ ಬರುತ್ತೆ. ಓ, ಚಂದ ಬಂದ್ಬಿಟ್ಲು ಅನ್ಸತ್ತೆ ಹೆದರ್ಸೋದಕ್ಕೆ. ಬಾ ಬಾ, ನಿನ್ನ ಕೈ ನೋಡ್ಕೋತೀನಿ. ಮನುಷ್ಯನ ಬಿಸಿ ರಕ್ತ, ಬಹಳ ದಿನಗಳ ನಂತರ ಇವತ್ತು ನನಗೆ ಒಬ್ಬ ತಗಡು ಮನುಷ್ಯನ ರಕ್ತ ಕುಡಿಲಿಕ್ಕೆ ಸಿಗ್ತಾ ಇದೆ. ಚಂದನ ಮರದ ಹತ್ರ ಕರೆಯೋದಕ್ಕೆ ನಾನು ಹೆದರ್ಕೊಂಡಿರೋಂತರ ನಾಟಕ ಮಾಡ್ಬೇಕಾಗತ್ತೆ. ಬೇಡ ಬೇಡ, ನನ್ನನ್ನು ಬಿಟ್ಬಿಡು, ನಾನು ತುಂಬಾನೇ ದುಃಖದಲ್ಲಿ ಇದ್ದೀನಿ. ದುಃಖ ಇದೆಯಾ? ಹಾಗಿದ್ರೆ ಇನ್ನೂ ಪರವಾಗಿಲ್ಲ, ನನಗೆ ಈ ದುಃಖಿ ಜೀವನದಿಂದ ಮುಕ್ತಿ ಕೊಡ್ತೀನಿ ನಿನಗೆ. ತಗೋ ತಗೋ ತಗೋ, ಬೇಕಾ ತಗೋ, ಕುಡಿ ಕುಡಿ ಕುಡಿ. ನಾನ್ ನಿನ್ನ ಮೇಲೆ ಜಿದ್ದನ್ನ ತೀರಿಸ್ಕೋಬೇಕಾಗಿದೆ. ತಗೋ ನನ್ನ ರಕ್ತ ಕುಡಿತ್ಯಾ? ಜಿದ್ದನ್ನ ತೀರಿಸ್ಕೋಬೇಕಾಗಿದೆ. ತಗೋ ನನ್ನ ರಕ್ತ ಕುಡಿತ್ಯಾ? ಇವತ್ತು ನಾನ್ ನಿನ್ ರಕ್ತ ಕುಡಿತೀನಿ. ಭೋಲುರಾಮ್ ಅವಳನ್ನ ಅವನ ಹೆಂಡತಿ ಅನ್ಕೊಂಡು ರಪ 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 ಅಂತ ಹೊಡಿತಾ ಇದ್ದ. ಅವಳು ಬಿಟ್ಬಿಡು ಅಂತ ಕೂಕೊಳ್ತಾ ಇದ್ಲು. ಆದ್ರೆ ಇಷ್ಟು ದಿವಸದ ಹೆಂಡತಿ ಮೇಲಿದ್ದ ಸಿಟ್ಟು ಬೆಂಕಿಯಾಗಿ ಹೊರಗೆ ಬಂದಿತ್ತು. ಆಗ ಅವನ್ ಗಮನ ಬೇರೆ ಕಡೆ ಹೋಗುತ್ತೆ. ಅವನ್ ಹೆಂಡತಿ ಮಾಟಗಾತಿಯ ಮೇಕಪ್ ಹಾಕೊಂಡು ಆ ಕಡೆಯಿಂದ ಬರ್ತಾ ಇರ್ತಾಳೆ. ಅವಳು ಗುರ್ಸಿಗೋ ಹಾಗೇನೆ ತನ್ನ ತಾನು ಮೇಕಪ್ ಮಾಡ್ಕೊಂಡಿರ್ತಾಳೆ. ಇದನ್ ನೋಡಿದಂತಹ ಬೋಲುರಾಮ್ ಗಾಬರಿಗೊಳ್ತಾನೆ. ಅವಳ್ ನನ್ ಹೆಂಡತಿ ಆಗಿದ್ರೆ ನಾನು ಹೊಡಿತಾ ಇರುವಂತಹಳು ಇವಳು ಯಾರು ಅಂತ. ಮತ್ತವನಿಗೆ ಗೊತ್ತಾಗುತ್ತೆ ಇವಳೆ ನಿಜವಾದ ಮಾಟಗಾತಿ ಅಂತ. ಆಗ ಅವನು ಕುಗ್ಗು ಹೋಗ್ಬಿಡ್ತಾನೆ. ಅವನು ನಡ್ಗೋಕ್ ಪ್ರಾರಂಭಿಸ್ತಾನೆ. ಅವನು ನಡ್ಗೋದನ್ನ ನೋಡಿ ಮಾಟಗಾತಿ ಹೇಳ್ತಾಳೆ, ನನ್ನನ್ನ ಕ್ಷಮಿಸ್ಬೇಡಿ ಹಳ್ಳಿಯವರೇ, ಕೋಪದಲ್ಲಿ ನನ್ನ ಹೀಗ್ ಹೊಡಿತಾ ಇದ್ದೀರಾ, ನಿಮ್ಮ ಕೋಪಕ್ಕೆ ನಾನು ಎಲ್ಲಿ ಬಲಿ ಆಗ್ತೀನೋ ಭಯ ಆಗ್ತಿದೆ. ಇವಳು ನಾನು ಹೆದರ್ಕೊಂಡಿಲ್ಲ, ಕೋಪದಲ್ಲಿ ಹೊಡಿತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ನಾನೇನಾದ್ರೂ ಹೆದರ್ಕೊಂಡಿದ್ದೀನಿ ಅಂತ ಇವಳು ಗೊತ್ತಾದ್ರೆ ನನ್ನ ರಕ್ತನ ಇವಳು ಕುಡ್ದೇ ಬಿಡ್ತಾಳೆ ಅಂತ ಅನ್ಸುತ್ತೆ. ನಮ್ಮ ಹನುಮಂತ ಭಗವಂತ ಸರಿಯಾಗಿ ಹೇಳ್ತಾ ಇದ್ದ, ಧೈರ್ಯವಂತನಾಗಿದ್ರೆ ಭೂತನೇ ಓಡೋಗುತ್ತೆ ಅಂತ. ಇದನ್ನ ನಾನು ಇವತ್ತಂತೂ ಓಡಿಸಿ ಓಡಿಸ್ತೀನಿ. ಬೇಟೆ ಅಂತೂ ಇವತ್ತು ನೀನಾಗ್ಬೇಕಾಗತ್ತೆ. ಇಲ್ಲಿವರೆಗೂ ನೀನು ಎಷ್ಟೊಂದು ಬೇಟೆಗಳನ್ನ ಮಾಡಿದ್ಯಾ, ಬೇಟೆ ಆಗೋದ್ರಿಂದ ಎಷ್ಟು ಕಷ್ಟ ಆಗತ್ತೆ ಅಂತ ಇವತ್ತು ನಿನಗೆ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲ ಇಲ್ಲ ಹಳ್ಳಿಗರೇ, ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ನೀವೇನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ ನಾನು, ಆದ್ರೆ ನನ್ನ ಬಿಟ್ಬಿಡಿ. ಏನ್ ಮಾಡ್ತೀಯ ಮಾಟಗಾತಿ, ನೀನು ಜನಗಳನ್ನ ಹೆದರ್ಸೋದು ಮತ್ತೆ ರಕ್ತ ಕುಡಿಯೋದಕ್ಕಿಂತ ಬಿಟ್ಟು ಬೇರೇನ್ ಮಾಡಕ್ಕಾಗತ್ತೆ ನಿನಗೆ? ಏನ್ ಬೇಕಾದ್ರು, ಆಸ್ತಿ ಅಂತಸ್ತು, ಮನೆ ಅರಮನೆ, ದೊಡ್ಡ ಸಂಪತ್ತು. ಕೇಳ್ತಿದ್ದ ಹಾಗೆ ಬೋಲುರಾಮ್ಗನಿಸ್ತು ಅವನು ಪ್ರತಿ ದಿವಸ ಬೇಡ್ಕೊಳ್ತಾ ಇದ್ದ ಈ ಬಡತನನ ದೂರ ಮಾಡಿ ಸಂಪತ್ತನ್ನ ಕೊಡು ಅಂತ. ದೇವ್ರು ಅವಕಾಶ ಕೊಟ್ಟಿದ್ದಾನೆ ಅಂತ ಅನಿಸ್ತು. ಹೆಂಡತಿನೂ ಹೇಳ್ತಾಳೆ, ನಮ್ಮ ಹತ್ರ ಎಲ್ಲಾ ಇದ್ರೆ ನಾವು ನೆಂಟರ ಹತ್ರ ಅವಮಾನಕ್ಕೊಳಗಾಗೋದಿಲ್ಲ ಅಂತ. ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ಕೂಡ್ಲೇ ಅವನು ಆ ಮಾಟಗಾತಿ ಹತ್ರ ಹೇಳ್ದ, ಹಾಗಾದ್ರೆ ನನ್ನ ಮೂರು ಇಚ್ಛೆಗಳನ್ನ ಪೂರ್ತಿ ಮಾಡು. ಮೊದಲನೇದು ನಂದೊಂದು ದೊಡ್ಡ ಮನೆನ ಮಾಡಿಕೊಡು. ಎರಡನೇದು ಅದರಲ್ಲಿ ಎಷ್ಟು ಧನಧಾನ್ಯ ಇರಬೇಕು ಅಂದ್ರೆ ನಾನು ಸಾಯೋವರೆಗೂ ಕೂಡ ಯಾವುದೇ ಕಮ್ಮಿ ಆಗಬಾರ್ದು ನನಗೆ. ಮತ್ತೆ ಮೂರನೇದು ಈ ರಾಮ್ ತಲೆಯ ಕಾಡನ್ನ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗು, ನಮ್ಮ ಊರ್ನವ್ರಿಗೆ ಭಯ ಪಡಿಸೋದನ್ನ ಬಿಟ್ಬಿಟ್ಟು.
ಈ ರೀತಿಯಾಗಿ ಆ ರಾಮ್ತಲೆಯ ಕಾಡಿನ ಆ ಮಾಟಗಾತಿಯಿಂದ ಊರಿನ ಜನರಿಗೆ ಮುಕ್ತಿ ಸಿಗುತ್ತೆ. ಅದಾದ ನಂತರ ಭೋಲು ರಾಮ್ ತನ್ನ ಮನೆಯನ್ನ ತಲುಪ್ತಾನೆ. ಮತ್ತೆ ಕಾಣ್ತಾನೆ ತನ್ನ ಹೆಂಡತಿ ಅವನಿಗೋಸ್ಕರ ಆರ್ತಿ ತಟ್ಟೆ ಹಿಡಿದು ಕಾಯ್ತಾ ಇರ್ತಾಳೆ. ಆವಾಗಿನಿಂದ ಭೋಲು ರಾಮ್ ಮತ್ತವನ ಹೆಂಡತಿ ಚಂದ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಗೆಳೆಯರೇ, ಯಾರೋ ಒಬ್ರು ನಿಜಾನೇ ಹೇಳಿದ್ದಾರೆ, ಕಷ್ಟದ ಸಮಯದಲ್ಲಿ ಮನುಷ್ಯ ಧೈರ್ಯವಾಗಿ ತಾಳ್ಮೆಯಿಂದ ಇದ್ರೆ ಅವನಿಗೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಅಂತ. ಅವನಿಗೆ ರಕ್ತ ಹೀರುವಂತಹ ಮಾಟಗಾತೆಯನ್ನ ಎದುರಿಸಬೇಕಾಗಿ ಬಂದ್ರೂ ಅವನಿಗೇನೂ ಆಗೋದಿಲ್ಲ.